ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ ಕಾಲ್ನ ಯಾರೆಲ್ಲ ಮಾಡ್ತೀರಾ ಅಂತಂದರೆ ವೀಡಿಯೋ ಕಾಲ್ನ ಯಾರೆಲ್ಲ ಮಾಡ್ತೀರಾ, ಸೊ ನೀವುಗಳೆಲ್ಲ ಅಲರ್ಟ್ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ಒಂದು ನ್ಯೂಸ್ ಬಂದಿದೆ ರೀಸೆಂಟಾಗಿ, ಆ ಒಂದು ನ್ಯೂಸ್ ಏನು ಅಂತ ಹೇಳ್ತೀನಿ, ಜೊತೆಗೆ ಅದರಿಂದ ನೀವು ಹೇಗೆ ಬಚಾವಾಗೋದು ಅಂತಲೂ ಕೂಡ ನಾನು ಹೇಳ್ತೀನಿ. ಓಕೆ, ಮೊದಲನೇದಾಗಿ ಏನಾಗಿದೆ ವಾಟ್ಸಪ್ ವೀಡಿಯೋ ಕಾಲಲ್ಲಿ ಅಂತ ನೀವು ನನ್ನ ಕೇಳೋದಾದರೆ, ಸೊ ನಾವು ಏನಾದರೂ ಮಾತಾಡಬೇಕು ಯಾರ ಜೊತೆನಾದರೂ, ಫ್ರೆಂಡ್ಸು ಅಥವಾ ಯಾರೋ ಫ್ಯಾಮಿಲಿ ಜೊತೆ ಏನೋ ನಾವು ಮಾತಾಡಬೇಕು ಅಂತಂದರೆ ಇವಾಗ ಸಿಂಪಲ್ಲಾಗಿ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ನ ಮಾಡ್ತೀವಿ ಅಲ್ವಾ. ಸೊ ಯಾಕೆಂತಂದರೆ ಮುಂದೆನೇ ಕುತ್ಕೊಂಡು ಮಾತಾಡ್ದಂಗೆ ಇರುತ್ತೆ ಫೀಲು ಅಲ್ವಾ. ಸೊ ಅದು ದೂರ ಇರೋರು ಗೊತ್ತಿರುತ್ತೆ, ಸೊ ಯಾವ ಥರ ಮಿಸ್ ಮಾಡ್ಕೊಳ್ತಾರೆ ಅವ್ರನ್ನ ಅನ್ನೋದೆಲ್ಲ ಅದು ಫೀಲ್ ಗೊತ್ತಿರುತ್ತೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡೋರಿಗೆ. ಏನಾಗಿದೆ ಅಂತಂದರೆ ಈ ವಾಟ್ಸಪ್ ವೀಡಿಯೋ ಕಾಲ್ನ ರೆಕಾರ್ಡ್ ಮಾಡಿಕೊಂಡು, ಆಯಿತಾ, ಇವಾಗ ನಾವು ನೀವು ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ವೀಡಿಯೋ ಕಾಲ್ ಮಾಡಿಬಿಟ್ಟು, ಅದನ್ನು ರೆಕಾರ್ಡ್ ಮಾಡಿಕೊಂಡು ನಾವು ವಾಟ್ಸಪ್ ವೀಡಿಯೋ ಕಾಲ್ನ ಕಟ್ ಮಾಡಿದ್ಮೇಲೆ ಯಾರೋ ಒಬ್ಬರು ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಮ್ಗೆ ಕಳ್ಸೋರು ಹೆಂಗಿರುತ್ತೆ ಫೀಲು? ನಾವು ಮಾತಾಡಿರೋದು ಅವ್ರು ಕಳ್ಸೋರು ಹೆಂಗಿರುತ್ತೆ? ಆವಾಗ ನಾವು ಏನು ಬೇಕಾದ್ರೂ ಕೊಡೋದಕ್ಕೆ ರೆಡಿ ಆಗಿಬಿಡ್ತೀವಿ ಅಲ್ವಾ. ಅವ್ರು ಇಷ್ಟು ರೂಪಾಯಿ ಕಳಿಸಿ ಅಂತಾರೆ, ಆಯಿತು ಕಳಿಸ್ತೀನಿ, ಅದನ್ನು ಡಿಲೀಟ್ ಮಾಡಿ ಅಂತ ಹೇಳ್ತೀವಿ. ಸೊ ಈ ಥರ ಒಂದು ಸಿಚುವೇಶನ್ ಒಂದು ವ್ಯಕ್ತಿ ಜೊತೆ ನಡೆದಿದೆ. ಸೊ ಅವ್ರು ಯಾರ ಜೊತೆ ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡು ಯಾರು ಹಾಕರೋ ಅದನ್ನು ಅವ್ರಿಗೆ ಕಳಿಸಿ ಇಷ್ಟು ರೂಪಾಯಿ ಪೇ ಮಾಡಿ ಅಂತೆಲ್ಲ ಏನೇನೋ ಸಿಚುವೇಶನ್ ನಡೆದಿದೆ, ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಸೈಡ್ಗೆ ಹಾಕೋಣ. ಸೊ ಈ ಒಂದು ಘಟನೆ ನಮಗೂ ನಡೀಬೋದು ಅಲ್ವಾ. ಇವತ್ತು ಯಾರಿಗೋ ಬೇರೆಯವ್ರು ನಡೆದಿದೆ, ಅವ್ರ ಮೊಬೈಲಲ್ಲಿ ಏನೋ ತಪ್ಪು ಮಾಡಿರ್ಬೋದು, ಅದಕ್ಕೆ ಆಗಿದೆ ಅಂತ ನಾವು ಸುಮ್ಮನಾಗೋದ್ರೆ ನಾಳೆ ನಮಗಾಗ್ಬೋದು. ಸೊ ಆದ್ದರಿಂದ ನಾವುಗಳು ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಸೊ ಇವಾಗ ನಾವು ಯಾವ ಥರ ಅಲರ್ಟ್ ಆಗಬೇಕು ಅಂತಂದರೆ, ಸಿಂಪಲ್, ನಾವು ಫುಲ್ಲು ಸೀಕ್ರೆಟ್ನ ಏನು ಬಿಟ್ಕೊಡ್ಬಾರ್ದು ವೀಡಿಯೋ ಕಾಲಲ್ಲಿ, ಆಯಿತಾ. ಇವಾಗ ಏನು ಹಾಯ್ ಬಾಯ್ ಅಂತೀವ ಅಷ್ಟೇ ವೀಡಿಯೋ ಕಾಲ್ ಮುಗೀತು. ಅದನ್ನು ಬಿಟ್ಟು ನಾವೇನಾದರೂ ಸೀಕ್ರೆಟ್ನ ರಿವೀಲ್ ಮಾಡ್ತೀವಿ, ಏನೋ ನಮ್ಮ ಬ್ಯಾಂಕ್ ಡೀಟೇಲ್ಸು ಅದು ಇದು ಏನೇನೋ ನಾವು ವೀಡಿಯೋ ಕಾಲಲ್ಲೆಲ್ಲ ತೋರಿಸ್ಕೊಂಡೆಲ್ಲ ಮಾಡ್ತಾ ಇದ್ದೀವಿ, ಪಿನ್ ಹೇಳ್ತಾ ಇದ್ದೀವಿ ಅಂತಂದರೆ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ನಾವು ಹಾಯ್ ಬಾಯ್ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ವೀಡಿಯೋ ಕಾಲ್ ಮುಗಿಸಿರ್ತೀವಿ ಅಂತಂದ್ಕೊಳ್ಳಿ, ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಟ್ಟು ಯಾವನಾರ ಕಳಿಸಿದ್ರೆ ನಿಮಗೆ, ನಿಮ್ಮದು ಸ್ಕ್ರೀನ್ ರೆಕಾರ್ಡ್ ಇದೆ ನಮ್ಮ ಹತ್ರ ಅಂತಂದ್ರೆ, ಹಾಂ ಮಡಿಕೋ ಹಾಯ್ ಬಾಯ್ ತಾನೆ ಮಡಿಕೋ ಎಂಜಾಯ್ ಮಾಡೋ ಅಂತ ಅನ್ಬೋದು. ಅದೇ ನೀವು ಏನಾದರೂ ಸೀಕ್ರೆಟ್ ಬಿಟ್ಕೊಟ್ಟಿದ್ರೆ ಮಡಿಕೋ ಅನ್ನೋಕ್ಕಾಗುತ್ತಾ? ಇಲ್ಲ, ಎದುರಿಸ್ತಾರೆ ಅಂತ ಟೈಮಲ್ಲಿ ಇಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಬೇಕು ಅಂತ. ಅಷ್ಟು ದುಡ್ಡು ಕಳ್ಸಿದ್ಮೇಲೂ ನಿಮಗೆ ವೀಡಿಯೋ ಡಿಲೀಟ್ ಮಾಡೋಲ್ಲ ಅವರು, ಲೈಫ್ ಲಾಂಗ್ ಎದುರಿಸ್ತಾರೆ. ಸೊ ಆದ್ದರಿಂದ ನಾವುಗಳೆಲ್ಲ ಏನು ಮಾಡಬೇಕು ಅಂತಂದರೆ ಸೀಕ್ರೆಟ್ನ ಬಿಡೋದನ್ನ ಕಮ್ಮಿ ಮಾಡಬೇಕು ವಾಟ್ಸಪ್ ವೀಡಿಯೋ ಕಾಲಲ್ಲಿ. ಹುಷಾರಾಗಿರಿ, ಆಯಿತಾ. ಅದರ ಜೊತೆಗೆ ಲಿಂಕ್ಸ್ಗಳು, ನಾನು ತುಂಬ ವೀಡಿಯೋಗಳು ಹೇಳಿದ್ದೀನಿ, ಲಿಂಕ್ಸ್ಗಳ ಮೇಲೆ ನೀವು ಕ್ಲಿಕ್ ಮಾಡಿಬಿಡಿ, ಯಾವುದೇ ಒಂದು ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡೋದಕ್ಕಂತೂ ಹೋಗಲೇಬೇಡಿ, ಆಯಿತಾ. ಈಗ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ಲಿಂಕ್ ಬಂತ ನಿಮಗೆ, ಸೊ ಆ ಚಾನಲ್ ಹೆಸರು ಕಳಿಸಪ್ಪ ಅಂತಂದ್ಬಿಟ್ಟು ಚಾನಲ್ ಹೆಸರು ಕೇಳ್ಕೊಂಡು ನೀವೇ ವೀಡಿಯೋ ನೋಡಿ. ನಾನು ಹಂಗೆ ಮಾಡೋದು, ಯಾರು ಲಿಂಕ್ ಕಳಿಸಿದ್ರೆ ಚಾನಲ್ ಹೆಸರು ಹೇಳ್ಬೋರು ಅಂತೀನಿ, ಚಾನಲ್ ಹೆಸರು ಹೇಳಿದ್ಮೇಲೆ ಅವ್ರ ಚಾನಲ್ ನಾನು ಹೆಸರು ನೋಟ್ ಹೋಗಿ ವೀಡಿಯೋ ನೋಡ್ತೀನಿ. ಯಾವುದೇ ಕಾರಣಕ್ಕೂ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ. ಯಾರಿಗೆ ಗೊತ್ತು, ಇವತ್ತು ನಂಬಿರ್ತೀವಿ, ನಾವು ನಾಳೆ ಅವರೇ ನಮಗೆ ತಿರುಗಿ ಬಿದ್ದಾಗ ಏನಾಗುತ್ತೆ ಹೇಳಿ ಕತೆ ಅಲ್ವಾ. ಸೊ ಆದ್ದರಿಂದ, ಸೊ ನಿಮ್ಮ ಜೊತೆ ಇರೋರನ್ನು ನಂಬೇಡಿ, ಫ್ಯಾಮಿಲಿ ಮೆಂಬರ್ಸು ಕೆಲವರು ನಿಮ್ಮನ್ನೇ ಏಟ್ ಮಾಡೋರು ಇರ್ತಾರೆ. ಸೊ ಆದ್ದರಿಂದ ವಾಟ್ಸಪ್ ವೀಡಿಯೋ ಕಾಲ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ಜೊತೆಗೆ ಜಾಸ್ತಿ ಸೀಕ್ರೆಟ್ಸ್ಗಳನ್ನ ಬಿಟ್ಕೊಡ್ಬೇಡಿ. ಆಮೇಲೆ ವೀಡಿಯೋಸ್ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ, ಬರೀ ವೀಡಿಯೋ ಲಿಂಕ್ ಅಂತಲ್ಲ, ಇನ್ನೂ ಒಂದಷ್ಟು ಫೋಟೋಸ್ಗಳ ಜೊತೆ ಒಂದು ವೈರಸ್ನ ಫಿಕ್ಸ್ ಮಾಡೆಲ್ಲ ಕಳಿಸ್ತಾ ಇರ್ತಾರೆ. ಸೊ ಅದರಿಂದ ನಿಮ್ಮ ಒಂದು ಫೋನ್ಗೆ ಆ ಒಂದು ವೈರಸ್ ಬಂದು ನಿಮ್ಮ ಒಂದು ಫೋನ್ನ ಹ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಸೊ ಒಟ್ಟಿನಲ್ಲಿ ನಾವು ಯಾರ ಕೈಲೂ ತಗ್ಲಾಕೊಳ್ತೀವಿ ಅಂತಂದ್ರೆ ಅಲ್ಲಿ ಏನಾದರೂ ನಮ್ಮ ತಪ್ಪು ಇದ್ದೇ ಇರುತ್ತೆ. ಏನಾದರೂ ಹ್ಯಾಕಿಂಗ್ ನಾವೇನೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತೀವಿ, ಅದು ಇದು ಮಾಡಿರ್ತೀವಿ, ಸೊ ಅದಕ್ಕೋಸ್ಕರ ಹ್ಯಾಕ್ ಮಾಡ್ತಾರೆ. ಸೊ ಅದರಿಂದ ನಾವು ಸೆಕ್ಯೂರ್ ಆಗಿರಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ನ ಮಾಡಬೇಕಾದ್ರೆ ಸ್ವಲ್ಪ ಸೆಕ್ಯೂರಿಟಿನ ಇಟ್ಕೊಂಡು ವೀಡಿಯೋ ಕಾಲ್ನ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಓಕೆ, ಸೊ ಇದಿಷ್ಟು ಇವಾಗ ಸದ್ಯಕ್ಕೆ ನಡೆದಿರೋದು. ವಿಷಯ ಕೇಳ್ಬಿಟ್ಟು ತುಂಬ ಬೇಜಾರಾಯಿತು. ಪಾಪ ಅವ್ರಿಗೆ ಯಾವ ಥರ ಫೀಲ್ ಆಗ್ತಾರಬೋದು ಯೋಚನೆ ಮಾಡಿ, ಈಗ ಅವರು ವೀಡಿಯೋ ಕಾಲ್ ಲೀಕ್ ಆಗಿಬಿಟ್ಟಿದೆ, ಯಾವ ಥರ ಫೀಲ್ ಆಗ್ತಾಯಿರುತ್ತೆ. ಸೊ ಆ ಪ್ಲೇಸಲ್ಲಿ ನಾವು ಇವತ್ತೇ ಅವ್ರ ಪ್ಲೇಸ್ಗೆ ಹೋಗಿ ನಾವು ಕುತ್ಕೊಂಡು ನಾವು ಯೋಚನೆ ಮಾಡಿಬಿಟ್ರೆ ಸ್ವಲ್ಪ ಸೆಕ್ಯೂರ್ ಆಗಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಸೆಕ್ಯೂರ್ ಆಗಿರಿ, ಜೊತೆಗೆ ಈ ಒಂದು ವೀಡಿಯೋ ಸರ್ ಇವಾಗಲೇ ಒಂದು ಲೈಕ್ ಮಾಡಿ, ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಜೊತೆಗೆ ವೀಡಿಯೋನ ಎಲ್ಲ ಒಂದು ವಾಟ್ಸಪ್ ಯೂಸರ್ಸ್ಗೆ ಶೇರ್ ಮಾಡಿ. ಐ ಥಿಂಕ್ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಫಾರ್ವರ್ಡ್ ಮೆಸೇಜ್ಗಳು ಎಲ್ಲಿ ತನಕ ನಿಲ್ಲುತ್ತೆ ಅಲ್ಲಿ ತನಕ ನಾವು ಸೇಫ್ ಆಗಿರ್ತೀವಿ. ಈ ಫಾರ್ವರ್ಡ್ ಮೆಸೇಜ್ಗಳು ಬರ್ತಾ ಇದ್ದರೆ ನಮ್ಮ ಒಂದು ಫೋನ್ ಸೇಫ್ ಆಗಿರಲ್ಲ. ಸೊ ಅದರಿಂದ ಬೇರೆಯವರು ಫಾರ್ವರ್ಡ್ ಮೆಸೇಜ್ ಮಾಡೋದನ್ನ ನಿಲ್ಲಿಸಬೇಕು ಅಂತಂದರೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬಾಯ್, ಜೈ ಹಿಂದ್, ವಂದೇ ಮಾತರಂ.